ಕೂಡುಮಂಗಳೂರು ಗ್ರಾಮ ಪಂಚಾಯತ್ನ ಸುಂದರ ನಗರದ ಸರ್ಕಲ್ಗೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಗುಂಡೂರಾವ್ ಅವರ ಹೆಸರನ್ನು ಇರಿಸಲು ಕೂಡುಮಂಗಳೂರು ಗ್ರಾಮ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಕೂಡುಮಂಗಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಭಾಸ್ಕರ್ ನಾಯಕ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಒಕ್ಕೊರಲ ತೀರ್ಮಾನ ಕೈಗೊಳ್ಳಲಾಯಿತು. ಗುಂಡೂರಾವ್ ಅವರ ಕೊಡುಗೆಯಿಂದ ಅದೆಷ್ಟೋ ಜನರು ಜೀವನ ನಡೆಸ್ತಾ ಇದ್ದಾರೆ. ಆದ್ದರಿಂದ ಅವರ ಸ್ಮರಣಾರ್ಥ ಸುಂದರ ನಗರ ಸರ್ಕಲ್ಗೆ ಅವರ ಹೆಸರನ್ನು ಇರಿಸಲು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು. ಹಾಗೆಯೇ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೈನಿಕ ಶಾಲೆ, ಡಯಟ್, ಕ್ರೀಡಾ ಶಾಲೆ ಹಾಗೂ ಇನ್ನಿತರ ಸಂಸ್ಥೆಗಳಿವೆ, ಆದರೆ ಕೂಡಿಗೆ ಎಂದು ಕರೆಯಲ್ಪಡುತ್ತಿದೆ. ಕೂಡುಮಂಗಳೂರು ಗ್ರಾಮ ಪಂಚಾಯಿತಿಯಲ್ಲಿರುವ ಸಂಸ್ಥೆಗಳನ್ನು ಕೂಡುಮಂಗಳೂರು ಎಂದು ಹೆಸರಿಸುವ ಬಗ್ಗೆ ಸದಸ್ಯರಾದ ಭೋಗಪ್ಪ ಪ್ರಸ್ತಾಪ ಮಾಡಿದರು. ಇದಕ್ಕೆ ಸದಸ್ಯರಾದ ಕೆಬಿ ಸಂಶುದ್ದೀನ್ ಧ್ವನಿಗೂಡಿಸಿದರು. ಹಿರಿಯ ಸದಸ್ಯರಾದ ಫಿಲೋಮಿನಾ ಮಾತನಾಡಿ, ಹಲವು ವರ್ಷಗಳಿಂದ ಕೂಡಿಗೆ ಅಂತ ಕರೆಯಲ್ಪಡುತ್ತಿದ್ದು ಇದೀಗ ಕೂಡುಮಂಗಳೂರು ಅಂತ ಹೆಸರಿಸುವುದು ಅಸಾಧ್ಯದ ಕೆಲಸ ಎಂದರು. ಪ್ರಯತ್ನ ಪಡದೆ ಅಸಾಧ್ಯವೆಂಬುದು ಸರಿಯಿಲ್ಲ, ಈ ಬಗ್ಗೆ ನಿರ್ಣಯ ಕೈಗೊಂಡು ಜಿಲ್ಲಾಧಿಕಾರಿಗಳಿಗೆ ಪತ್ರ ವ್ಯವಹಾರ ಮಾಡುವಂತೆ ಸದಸ್ಯ ಕೆಬಿ ಸಂಶುದ್ದೀನ್ ತಿಳಿಸಿದರು. ಈ ಸಂದರ್ಭ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಸದಸ್ಯರು, ಲೆಕ್ಕ ಸಹಾಯಕಿ ಮಮತಾ, ಬಿಲ್ ಕಲೆಕ್ಟರ್ ಅವಿನಾಶ್, ಪಿಡಿಒ ಸಂತೋಷ್, ಸಿಬ್ಬಂದಿ ಪವಿತ್ರ ಪಾಲ್ಗೊಂಡಿದ್ದರು. ಅಲ್ಲೂ ಕೂಡ ಅವರಿಗೆ ಮಗನೇಶ್ವರೊಂದು ಅಪ್ಪನೇಶ್ವರೊಂದು ಪುನಃ ಕೆಳಗಡೆ ಜಾಸ್ತಿ ಬೇಲಿ ಹಾಕೊಂಡಿದ್ದಾರೆ ಅಂತದೆಲ್ಲ ಸುಮಾರು ಉಂಟಲ್ಲ ಸರ್. ಅಕ್ಕ ನೀ ಬಂದಿಲ್ಲ 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 ಅಕ್ಕ ನೀ ಬಂದಿಲ